ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಗೆ ಕನ್ನಡ ಬಲ್ಲವರು ಓದಲೇ ಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮ. ಓದುತ್ತಾ ಇರುವ ಪುಸ್ತಕ ನಾಡಿ ಮಿಡಿತದ ದಾರಿ. ಡಾಕ್ಟರ್ ಶಿವಾನಂದ ಕುಬ್ಸದ ಅವರ ವೈದ್ಯ ಲೋಕದ ಅನುಭವ ಕಥನಗಳು. ಅಸಾಮಾನ್ಯ ಸಾಧಕನೊಬ್ಬನ ಅನಿರೀಕ್ಷಿತ ಅಂತ್ಯ. ಸಾಮಾನ್ಯ ಸಾಧಕನೊಬ್ಬನ ಅನಿರೀಕ್ಷಿತ ಅಂತ್ಯ. ಆತ ವಯಸ್ಸಿಗಿಂತ ನನಗಿಂತ 1 ವರ್ಷ ಸಣ್ಣವನು. ಎತ್ತರದಲ್ಲಿ ನನಗಿಂತ 6 ಇಂಚು ಹೆಚ್ಚು. ಸಾಧನೆಯಲ್ಲಿ ನನಗೆ ನಿಲುಕಲಾರದಷ್ಟು ಎತ್ತರ. ಹೊರದ್ರೂಪಿ, ಅಜಾನುಬಾಹು, ಕೈಕಟ್ ಧರಿಸಿಕೊಂಡು ಎದುರಿಗೆ ಬಂದು ನಿಂತನೆಂದರೆ ಸಿನಿಮಾ ನಟನಂತೆ ಕಂಗೊಳಿಸುತ್ತಿದ್ದ. ಮುಖದಲ್ಲಿ ಮಾಸದ ಮುಗುಳ್ನಗೆ. ಇದೆಲ್ಲದರ ಮೇಲೆ ಅವನೊಬ್ಬ ಅದ್ಭುತ ಸರ್ಜನ್. ಶಸ್ತ್ರಚಿಕಿತ್ಸೆಯ ಉಪಕರಣಗಳನ್ನು ಕೈಯಲ್ಲಿ ಹಿಡಿದನೆಂದರೆ ತಪಸ್ವಿಯಾಗಿ ಮಾರ್ಪಾಡಾಗುತ್ತಿದ್ದ. ಅವನ ಕೈಬೆರಳುಗಳು ಚಾಕಚಕ್ಯತೆಯಿಂದ ಹರಿದಾಡಿ ರೋಗಗ್ರಸ್ತ ಭಾಗವನ್ನು ಸರಾಗವಾಗಿ ಕತ್ತರಿಸಿ ತೆಗೆಯುವುದನ್ನು ನೋಡುವುದೇ ಒಂದು ರೋಮಾಂಚಕಾರಿ ಅನುಭವ. ಸರ್ಜನಾದ ನನ್ನನ್ನೇ ಇಷ್ಟೊಂದು ಆವರಿಸಿದ್ದಾನೆಂದರೆ ಆತನ ಕೌಶಲ್ಯ ಹೇಗಿರಬೇಡ. ನನಗೂ ನಮ್ಮ ಸಿಬ್ಬಂದಿಗೂ ಆತನ ಜೊತೆಗೂಡಿ ಆಪರೇಷನ್ ಮಾಡುವುದೆಂದರೆ ಒಂದು ಸಂಭ್ರಮ. ಆಪರೇಷನ್ ಮಾಡುವಾಗ ಕಟ್ಟುನಿಟ್ಟು ಹೇಗಿರಬೇಕೆಂದರೆ ಹಾಗೆ ಇರಬೇಕು. 150 ಕಿಲೋಮೀಟರ್ ದೂರದ ನಗರದಿಂದ ನಮ್ಮಲ್ಲಿಗೆ ಶಸ್ತ್ರಚಿಕಿತ್ಸೆಗೆ ಬರುತ್ತಿದ್ದರೂ ಹೇಳಿದ ವೇಳೆಗಿಂತ 1 ನಿಮಿಷ ಕೂಡ ತಡ ಮಾಡುತ್ತಿರಲಿಲ್ಲ. ಬಂದವನೇ ಒಂದು ದೊಡ್ಡ ಮುಗುಳ್ನಗೆಯೊಂದಿಗೆ ಶಸ್ತ್ರಚಿಕಿತ್ಸಾ ಕೋಣೆ ಹೊಕ್ಕನೆಂದರೆ ಮುಗಿಯಿತು. ಅದೊಂದು ಮಂದಿರವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಶಸ್ತ್ರಚಿಕಿತ್ಸೆ ಎಂಬ ಪೂಜೆ ಸಾಗುತ್ತಿತ್ತು. ಮುಂದಿನ 1-2 ಗಂಟೆ ನಮ್ಮ ಅಸಿಸ್ಟೆಂಟ್ಗಳಿಗೆ ಕೆಲಸವೋ ಕೆಲಸ. ನನಗೂ ಅವನ ನೈಪುಣ್ಯ ಕಡೆಗೆ ನೋಡುವ ಸರಗರ. ಲೈಟ್ ಇಲ್ಲಿ ಬೇಕೋ ಅಲ್ಲಿ ಬೇಕೋ, ಫ್ಯಾನ್ ಅಲ್ಲಿ ಈ ಕಡೆ ಇರಲಿ, ಬ್ಯಾಟರಿಯ ಪವರ್ ಸರಿಯಾಗಿ ಹೊಂದಿಸು ಇತ್ಯಾದಿ ಬೇಕುಗಳ ಸುರಿಮಳೆ. ನೀನು ಇಷ್ಟೇ ಡಿಮ್ಯಾಂಡಿಂಗ್ ಇದ್ದಿ ಮಾರಾಯ ಎಂದು ಕೇಳಿದರೆ ಅವನು ಕೊಡುವ ಉತ್ತರ, ಅಳುವ ಮಗುವಿಗೆ ಮಾತ್ರ ಬೇಗ ಹಾಲು ದೊರೆಯುತ್ತದೆ. ಆತನೊಂದಿಗಿನ 7 ವರ್ಷಗಳ ನನ್ನ ಗೆಳೆತನ ಹಾಗೂ ಒಡನಾಟದಿಂದ ನಾನು ಕಲಿತದ್ದು ಬಹಳ. ರೋಗಿಗಳೊಂದಿಗೆ ವ್ಯವಹರಿಸುವ ರೀತಿಯಿಂದ ಹಿಡಿದು ಹಣಕಾಸು ನಿರ್ವಹಣೆ, ಜನರೊಂದಿಗೆ ಚರ್ಚೆ ಮಾಡುವ ರೀತಿ ಇತ್ಯಾದಿಗಳ ಬಗ್ಗೆ ನಿರರ್ಗಳವಾಗಿ ಮಾತನಾಡುತ್ತಿದ್ದ. ಎಲ್ಲವನ್ನು ಸೂಕ್ಷ್ಮವಾಗಿ ಅವಲೋಕಿಸುವ ಶಕ್ತಿ ಇತ್ತು ಅವನಲ್ಲಿ. ಆವಾಗಲೆಲ್ಲ ನಾನು ಅವನೆದುರಿಗೆ ತದೇಕ ಚಿತ್ತನಾಗಿ ಕುಳಿತು ಬಿಡುತ್ತಿದ್ದೆ. ಅವನ ಅಗಾಧ ಮೇಧಾವಿತನವನ್ನು ಮೆಚ್ಚಿಕೊಳ್ಳುತ್ತಾ ಆತ ಯಾವ ವ್ಯಕ್ತಿತ್ವ ವಿಕಸನ ಗುರುವಿಗೂ ಕಡಿಮೆ ಇರಲಿಲ್ಲ. ಅಂದು ಬೆಳಿಗ್ಗೆ ಒಬ್ಬ ಪೇಷಂಟ್ ಬಗ್ಗೆ ವಿಚಾರಿಸಲು ನಾನು ಅವನಿಗೆ ಫೋನ್ ಮಾಡಿದ್ದೆ. 15-20 ನಿಮಿಷ ಮಾತನಾಡಿದ್ದೆವು. ಅವನೊಡನೆ ಯಾವಾಗ ಮಾತನಾಡಿದರೂ ಹಾಗೆ ಕನಿಷ್ಠ 1/2 ಗಂಟೆಗೆ ಸಮಯವಿದ್ದರಷ್ಟೇ ಆತನಿಗೆ ಫೋನ್ ಮಾಡಬೇಕು. ನಮ್ಮ ಮಾತುಗಳು ಬರೀ ಪೇಷಂಟ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಆದರೆ ಅಲ್ಲಿ ಕಾಡು ಹರಟೆಗೆ ಎಂದಿಗೂ ಇರುತ್ತಿರಲಿಲ್ಲ. ಏನಿದ್ದರೂ ಅಭಿವೃದ್ಧಿಯ ಮಾತುಗಳೇ. ತನ್ನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸುವ ಬಗ್ಗೆ, 2 ದಿನಗಳಲ್ಲಿ ಮುಂಬೈಗೆ ಹೋಗುತ್ತಿರುವ ಬಗ್ಗೆ, ಅಲ್ಲಿಯ ಒಂದು ಹೈಟೆಕ್ ಆಸ್ಪತ್ರೆಯಲ್ಲಿರುವ ಹೊಸ ಉಪಕರಣವನ್ನು ನೋಡಿ ಬರುತ್ತಿರುವ ಬಗ್ಗೆ ಮಾತನಾಡಿದ. ತನ್ನ ಆಸ್ಪತ್ರೆಯ ಸಿಬ್ಬಂದಿಯನ್ನು ಜೊತೆಗೆ ಕರೆದುಕೊಂಡು ಅವರಿಗೂ ತರಬೇತಿ ಕೊಡಿಸುವುದಾಗಿ ಹೇಳಿದ. ಮುಂದೆ ಗೋವಾ, ಬಿಜಾಪುರ, ಬಾಗಲಕೋಟೆಗಳಲ್ಲಿ ಆಸ್ಪತ್ರೆಗಳನ್ನು ತೆಗೆಯುವ ವಿಚಾರ ಇಟ್ಟಿದ್ದ. ಮುಗಿಯದ ಕನಸುಗಳ ಒಡೆಯನಾಥ. ವೈದ್ಯಕೀಯ ಸೌಲಭ್ಯಗಳು ಸಣ್ಣ ಪಟ್ಟಣಗಳಲ್ಲೂ ದೊರೆಯಬೇಕೆಂದು ಚಿಂತಿಸುತ್ತಿದ್ದ. ಒಬ್ಬನೇ ವ್ಯಕ್ತಿ ಇಷ್ಟೆಲ್ಲ ಮಾಡುತ್ತಿದ್ದನೆಂದರೆ ಆತನ ಕಾರ್ಯಕ್ಷಮತೆ, ದಕ್ಷತೆ, ಧೈರ್ಯ ಹೇಗಿದ್ದೀತು? ಆತ ಇದ್ದದ್ದೇ ಹಾಗೆ. ಜೀವನದ ಪ್ರತಿ ನಿಮಿಷವನ್ನು ತೀವ್ರವಾಗಿ ಉತ್ಕಟವಾಗಿ ಬದುಕಿದವ. ಪ್ರತಿ ದಿನವನ್ನು ಅಭಿವೃದ್ಧಿಗಾಗಿ, ಆಸ್ಪತ್ರೆಯನ್ನು ಸುಧಾರಿಸುವುದಕ್ಕಾಗಿ, ರೋಗಿಗಳಿಗೆ ಅನುಕೂಲ ಕಲ್ಪಿಸುವುದಕ್ಕಾಗಿ ವಿನಿಯೋಗಿಸಿದವ. ಹಾಗೆಂದೇ ಯಾರೂ ಕನಸು ಕಾಣಲು ಸಾಧ್ಯವಾಗದ ಅದ್ಭುತ ಆಸ್ಪತ್ರೆಯೊಂದನ್ನು ಕಟ್ಟಿ ನಿಲ್ಲಿಸಿಬಿಟ್ಟ. ಎಂತೆಂಥ ಸಂಸ್ಥೆಗಳು ಮಾಡಲು ಸಾಧ್ಯವಾಗದ್ದನ್ನು ಒಬ್ಬನೇ ಮಾಡಿ ತೋರಿಸಿಬಿಟ್ಟ. ಉದ್ದೇಶ ಸ್ಪಷ್ಟ, ನಮ್ಮ ಭಾಗದ ರೋಗಿಗಳು ವೈದ್ಯಕೀಯ ಸೌಲಭ್ಯಗಳಿಲ್ಲದೆ ಕೊರಗಬಾರದು ಎಂಬುದು. ಇಂಥವುಗಳನ್ನೇ ನಾವು ಫೋನಿನಲ್ಲಿ ವಾರಕ್ಕೊಮ್ಮೆಯಾದರೂ ಮಾತನಾಡುತ್ತಿದ್ದೆವು. ಆತನೊಡನೆ ಮಾತನಾಡುವುದೆಂದರೆ ಒಂದು ಪಾಠ ಹೇಳಿಸಿಕೊಂಡಂತೆ, ಹೊಸ ಜಗತ್ತಿಗೆ ತೆರೆದುಕೊಂಡಂತೆ. ಹಾಗೆ ಮಾತನಾಡುತ್ತಾ ನಾನು ಬಾತ್ರೂಮ್ಗೆ ಹೊರಟಿದ್ದೇನೆ. ಆಮೇಲೆ ಆಸ್ಪತ್ರೆಗೆ ಹೋಗಿ ನನ್ನ ಪೇಷಂಟನ್ನು ನೋಡಿ 11 ಗಂಟೆಗೆ ಮತ್ತೆ ಮಾತಾಡುವೆ ಎಂದ. 11:00 ಅವನ ಡ್ರೈವರ್ ಫೋನ್ ಮಾಡಿದ. ನಾನು ಡಾಕ್ಟರ್ ಅವರ ಡ್ರೈವರ್ ಎಂದ. ನನ್ನ ಪೇಷಂಟ್ ಬಗೆಗೆ ಮಾತನಾಡಲು ಫೋನ್ ಮಾಡಿರಬಹುದೆಂದು ತಿಳಿದು, ಹೌದಾ, ಅವರ ಕಡೆ ಕೊಡು, ಮಾತನಾಡುವೆ ಎಂದೆ. ಅವನು 1 ನಿಮಿಷ ಸುಮ್ಮನಾದ. ಆಮೇಲೆ ಒಮ್ಮೆನೆ ಗದ್ಗಿತನಾಗಿ, ಇಲ್ಲ ಸರ್, ಡಾಕ್ಟರ್ ತೀರಿ ಹೋದರು ಎಂದ. ನನಗೆ ನಂಬಲಾಗಲಿಲ್ಲ. ಬರೀ 1 ಗಂಟೆ ಹಿಂದೆ ನನ್ನೊಡನೆ ಮಾತನಾಡಿದ ಗೆಳೆಯ ಇನ್ನಿಲ್ಲವೆಂದರೆ ಹೇಗೆ ನಂಬಲಿ? ಅದು ಅದೇ ತಾನೇ ಜಿಮ್ ಮುಗಿಸಿ, ವಾಕಿಂಗ್ ಮುಗಿಸಿ ಚಹಾ ಕುಡಿಯುತ್ತಾ ಮಾತನಾಡಿದ್ದ. ಅವನು ಮಾತನಾಡುವಾಗ ಒಂದಿಷ್ಟು ಅವನ ಆರೋಗ್ಯದ ಏರುಪೇರಾದ ಲಕ್ಷಣಗಳು ಇರಲಿಲ್ಲ. ಅದೇ ತಾನೇ ವಾಕಿಂಗ್ ಮುಗಿಸಿ ಚೈತನ್ಯದ ಚಿಲುಮೆಯಾಗಿ ಮಾತನಾಡಿದ್ದ. ಅನೇಕ ಬಾರಿ ನನ್ನ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಲು ನನಗೇ ತಿಳಿ ಹೇಳಿದ್ದ. ಯಾವ ಖಾದ್ಯದಲ್ಲಿ ಏನೇನು ಸತ್ವಗಳಿವೆ ಎಂಬುದನ್ನು ನಿಖರವಾಗಿ ಹೇಳಬಲ್ಲವನಾಗಿದ್ದ. ಅಂಥವನಿಗೆ ಹೀಗಾಯಿತೆ ಎನ್ನಿಸಿತು. ಬಾತ್ರೂಮ್ಗೆ ಹೋದವನು ಬಹಳ ಹೊತ್ತು ಬರಲಿಲ್ಲವಾದ್ದರಿಂದ ಅವನ ಮನೆಯವರು ಬಾಗಿಲು ಬಡಿದಿದ್ದಾರೆ.
ತೆರೆದಿಲ್ಲವಾದ್ದರಿಂದ ಬಾಗಿಲು ಮುರಿದು ನೋಡಿದರೆ ಅವನು ಇಹಲೋಕ ತ್ಯಜಿಸಿ ಬಹಳ ಹೊತ್ತಾಗಿತ್ತು. ಹಾಗಾದರೆ ನನ್ನೊಡನೆ ಮಾತನಾಡಿದ್ದೇ ಕೊನೆಯದೇನು? ನಮ್ಮ ಕುಟುಂಬದ ಸದಸ್ಯನಂತೆಯೇ ಇದ್ದವನನ್ನು ಕಳೆದುಕೊಂಡ ದುಃಖ ಮನೆಯನ್ನೆಲ್ಲ ಆವರಿಸಿತು. ನಾನು, ನನ್ನ ಮಗ, ನನ್ನ ಹೆಂಡತಿ ಬೆಳಗಾವಿಗೆ ದೌಡಾಯಿಸಿದೆ. ಅವನ ತುಂಬಾ ಮಲಗಿದ್ದವನನ್ನು ನೋಡಿ ಕರುಳು ಕಿವಿಚಿದಂತಾಯಿತು. ಮುಖದಲ್ಲಿ ಎಂದಿನ ಶಾಂತ ಭಾವ, ನಿದ್ರೆ ಮಾಡುತ್ತಿದ್ದಾನೇನೋ ಎನ್ನುವ ನೋಟ. 100 ವರ್ಷಗಳಲ್ಲಿ ಮಾಡಲಾಗದ್ದನ್ನು 54 ವರ್ಷಗಳಲ್ಲಿ ಸಾಧಿಸಿದೆನೆನ್ನುವ ಕೃತಭಾವ. ತುಟಿಯ ಕೊನೆಯಲ್ಲಿ ಒಂದು ಸಣ್ಣನೆಯ ಮುಗುಳ್ನಗು. ಇತ್ತೆ, ನನಗೆ, ನನ್ನ ಹೆಂಡತಿಗೆ, ಮಗನಿಗೆ ದುಃಖ ತಡೆಯಲಾಗಲಿಲ್ಲ. ನಾನು ಮನೆಗೆ ಬಂದನೆಂದರೆ ಸೀದಾ ಡ್ರೈನಿಂಗ್ ಹಾಲಿಗೆ ಬಂದು ನೀಡಿದ್ದನ್ನು ಖುಷಿಯಿಂದ ಉಂಡು. ಇಲ್ಲವೇ ತನಗೆ ಬೇಕೆನಿಸಿದನ್ನು ಮಾಡಿಸಿ ರುಚಿ ನೋಡಿ. ನಿಮ್ಮ ಅಡುಗೆಯ ಮನೆಯಲ್ಲೇನೋ ಜಾದು ಇದೆ. ನಿಮ್ಮ ಮನೆಯಲ್ಲಿನ ಅಡುಗೆ ಎಷ್ಟು ರುಚಿ ಎಂದು ಹೊಗಳಿ ಹೊಟ್ಟೆ ತುಂಬ ಉಂಡು. ಮನ ಮೆಚ್ಚುವಂತೆ ಮಾತನಾಡುವ ಸ್ನೇಹಜೀವಿ ಇನ್ನಿಲ್ಲವಾದ ನೆಂಬದ್ಯತೆ. ಆತನದು ಖಂಡಿತ ತಾಯುವ ವಯಸ್ಸಲ್ಲ. ಯಾವುದೇ ರೋಗಗಳಿರಲಿಲ್ಲ. ದಿನಾಲು ಜಿಮ್ಗೆ ಹೋಗುತ್ತಾ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದ. ಹಾಗಾದರೆ ಸತ್ತಿದ್ದೇಕೆ? ಗೊತ್ತಿಲ್ಲ. ಮತ್ತೊಮ್ಮೆ, ಡೆತ್ ಈಸ್ ನೆವರ್ ಪ್ರೆಡಿಕ್ಟಬಲ್ ಎನ್ನುವುದು ಸಿದ್ಧವಾಯಿತು ಅಷ್ಟೇ. ಈ ಸಾವು ನ್ಯಾಯವೇ? ಕೊನೆಯ ಮಾತು. ಅನೇಕ ವೈದ್ಯರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು, ಅಹರ್ನಿಶಿ ದುಡಿದು ಮುಂದೆ ಬಂದವರು, ಸೊನ್ನೆಯಿಂದ ಕೋಟಿ ಮುಟ್ಟಿದವರು, ಸಮಾಜಕ್ಕಾಗಿ ಜೀವ ತೆಯ್ದವರು ಈ ರೀತಿ ಅಕಾಲ ಮರಣ ಹೊಂದಿದ್ದನ್ನು ಹಲವು ಬಾರಿ ನಾವು ಕೇಳುತ್ತೇವೆ. ಅಂಥದ್ರಲ್ಲಿ ಈ ಸಾವು ಕೂಡ ಹೊಸದೇನೂ ಅಲ್ಲ. ಆದರೆ ವೈದ್ಯಕೀಯದಲ್ಲಿದ್ದು ತಮ್ಮ ಸ್ವಂತ ಆರೋಗ್ಯ ಹೇಗಿದೆ ಎಂಬುದನ್ನು ಪರೀಕ್ಷಿಸಿಕೊಂಡಿರಲಿಲ್ಲವೇ ಎನ್ನುವುದೊಂದು ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಇಂತಹ ಘಟನೆಗಳನ್ನು, ಸುದ್ದಿಗಳನ್ನು ಕೇಳಿದಾಗಲಾದರೂ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಎಂದು ಇನ್ನುಳಿದವರು ಅಂದುಕೊಳ್ಳುವುದಿಲ್ಲ. ತಮ್ಮ ಒಳ್ಳೆಯದಕ್ಕಾಗಿ ಜನರು ಕೂಡ ಸ್ವಲ್ಪ ಬದ್ಧತೆಯನ್ನು, ಬಾಧ್ಯತೆಯನ್ನು ಹೊಂದಿದ್ದರೆ ಒಳ್ಳೆಯದು. ನಮ್ಮ ಕಾರುಗಳ ಸರ್ವಿಸಿಂಗ್ ದಿನಾಂಕ ನಮಗೆ ನೆನಪಿರುತ್ತದೆ. ಪ್ರತಿದಿನ ಬೆಳಿಗ್ಗೆ ತಪ್ಪದೆ ಅದನ್ನು ಒರೆಸಿ ಅದು ಇನ್ನೊಮ್ಮೆ ಹೊಲಸಾಗುವುದೇ ಇಲ್ಲವೇನು ಎಂಬಂತೆ ಅದನ್ನು ಸ್ವಚ್ಛಗೊಳಿಸಿ ತೃಪ್ತಿಯಿಂದ ದಿಟ್ಟಿಸುತ್ತೇವೆ, ಸಂತೃಪ್ತಿಯಿಂದ ನೋಡುತ್ತೇವೆ. ಅದನ್ನು ಕೊಳ್ಳಲು ಬ್ಯಾಂಕಿನಲ್ಲಿ ಮಾಡಿದ ಸಾಲದ ಕಂತನ್ನು ತಪ್ಪದೆ ತುಂಬುತ್ತೇವೆ. ವರ್ಷದ ಕೊನೆಗೆ ಅದರ ಇನ್ಶೂರೆನ್ಸ್ ನವೀಕರಿಸುತ್ತೇವೆ. ಒಂದು ಕ್ಷಣ ಇವೇ ವಿಷಯಗಳನ್ನು ನಮ್ಮ ಸ್ವಂತ ಶರೀರಕ್ಕೆ, ತನ್ಮೂಲಕ ನಮ್ಮ ಆರೋಗ್ಯಕ್ಕೆ ಹೋಲಿಕೆ ಮಾಡಿ ನೋಡಿದರೆ ನಾವು ನಮ್ಮ ಸ್ವಂತಕ್ಕಿಂತಲೂ ನಮ್ಮ ಕಾರಿಗೆ ಕೊಡುವ ಪ್ರಾಮುಖ್ಯತೆಯೇ ಕಂಡುಬರುತ್ತೆ. ಆರೋಗ್ಯ ಪರೀಕ್ಷೆ ಎಂಬ ಸರ್ವಿಸಿ, ಶರೀರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಆರೋಗ್ಯಕ್ಕಾಗಿ ಒಂದಿಷ್ಟು ಖರ್ಚು ಮಾಡುವುದು, ಆರೋಗ್ಯ ವಿಮೆ ಮಾಡಿಸುವುದು ಮುಂತಾದವುಗಳ ಬಗ್ಗೆ ನಾವು ತೋರುವ ಅಸಡ್ಡೆಯನ್ನು ಗಮನಿಸಿದರೆ ನಮ್ಮ ಸ್ವಂತಕ್ಕಿಂತಲೂ ನಾವು ಹೊಂದಿದ ಆಸ್ತಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವ ವಿಪರ್ಯಾಸ ತಿಳಿದು ಬರುತ್ತದೆ. ನಮ್ಮ ಆರೋಗ್ಯ ನಮ್ಮ ಆದ್ಯತೆಗಳಲ್ಲಿ ಒಂದಾಗಬೇಕು. ಅದಕ್ಕಾಗಿ ಒಂದಿಷ್ಟು ಟಿಪ್ಸ್. ನಿಮಗೆ ಒಳ್ಳೆಯವನು ಎನಿಸಿದ ಒಬ್ಬ ವೈದ್ಯನನ್ನು ಆಯ್ದುಕೊಂಡು ಅವನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ. ವೈದ್ಯಕೀಯ ಉದ್ಯಮವಾಗುತ್ತಿರುವ ಈ ದಿನಗಳಲ್ಲೂ ಕೂಡ ಬಹುತೇಕ ವೈದ್ಯರು ಒಳ್ಳೆಯವರೇ. ಯಾಕೆಂದರೆ ತಮ್ಮನ್ನು ನಂಬಿ ಬಂದ ರೋಗಿಗಳಿಗೆ ಗುಣವಾಗಲಿ ಎಂದೇ ಎಲ್ಲ ವೈದ್ಯರು ಹಾರೈಸುವುದು. ಅದರಲ್ಲೂ ನೀವು ಅವರ ಕಾಯಂ ರೋಗಿ ಎಂದಾದ ಮೇಲೆ ಅವರ ಜವಾಬ್ದಾರಿ ಮತ್ತಷ್ಟು ಹೆಚ್ಚುತ್ತದೆ. ಬಹುಪಾಲು ವೈದ್ಯರು ವೈದ್ಯಕೀಯ ವಿದ್ಯಾಲಯ ಸೇರುವಾಗ ಜನಸೇವೆ ಮಾಡುವ ಗುರಿಯೇ ಹೊಂದಿರುತ್ತಾರೆ. ಆದರೆ ಹೊರಬಂದೊಡನೆ ಸುತ್ತಮುತ್ತಲಿನ ಪರಿಸರ, ಸಾಮಾಜಿಕ ಭದ್ರತೆ, 108 ವೆಚ್ಚಗಳು ಅವರನ್ನು ಅಧೀರನನ್ನಾಗಿಸುತ್ತವೆ. ನಿಮ್ಮ ಬೆಂಬಲ ಅವರನ್ನು ಸಮಾಜಮುಖಿಗಳನ್ನಾಗಿಸಬಹುದು. ಕಾಲಕಾಲಕ್ಕೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ವೈದ್ಯರು ತಿಳಿಸಿದ ತಪಾಸಣೆ ಮಾಡಿಕೊಳ್ಳಿ. ಅಂತಹ ಪರೀಕ್ಷೆಗಳಿಂದ ಅನೇಕ ಅವಘಡಗಳನ್ನು, ನಿಮ್ಮ ಕುಟುಂಬಕ್ಕೆ ಅನಿರೀಕ್ಷಿತ ಅಪಘಾತವನ್ನು ತಪ್ಪಿಸಬಹುದು. ನಿಮಗೆ ಸಂಶಯ ಕಂಡಾಗಲೆಲ್ಲ ಇನ್ನೊಬ್ಬ ಪರಿಣಿತ ವೈದ್ಯರ ಅಭಿಪ್ರಾಯ ಪಡೆಯುವುದರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಅದೇ ಒಂದು ಚಟವಾಗಬಾರದು. ವೈದ್ಯರನ್ನು ನಿಮ್ಮ ಗುಂಪಿನ ಸದಸ್ಯರನ್ನಾಗಿಸಿಕೊಂಡು ಅವರು ನಿಮ್ಮ ಜೊತೆ ಬೆರೆಯಲು ಇಷ್ಟವುಳ್ಳವರಾಗಿರುತ್ತಾರೆ. ಬೇರೆಯವರ ವಾಹನಗಳಿಗಿಷ್ಟೇ ಅಪಘಾತಗಳಾಗುತ್ತದೆ, ತಮ್ಮದಕ್ಕೆ ಆಗುವುದಿಲ್ಲ ಎಂಬ ಧೋರಣೆ ಹೇಗಿದೆಯೋ ಹಾಗೆಯೇ ಇದು ಕೂಡ. ವಯಸ್ಸು 40 ಆದೊಡನೆ ಒಮ್ಮೆ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಂಡು ಏನು ಕೊರತೆಗಳಿಲ್ಲದಿದ್ದರೆ ಮತ್ತೆ ಇಮ್ಮಡಿ ಉತ್ಸಾಹದಿಂದ ದುಡಿಯಲು ಹೊರಡಿ. ಸಣ್ಣ ಕೊರತೆಗಳಿದ್ದರೆ ನಿವಾರಿಸಿಕೊಳ್ಳಿ. ದೊಡ್ಡದಿದ್ದರೆ ಕಾಲಕಾಲಕ್ಕೆ ಪರೀಕ್ಷೆ ಮಾಡಿ ನಿಗಾ ವಹಿಸಿ. ತಾವು ಯಾರನ್ನೂ ಬಿಟ್ಟಿಲ್ಲ. ಆದರೆ ಈ ಅಕಾಲಿಕ ಸಾವು ಎಂಬ ಅನಿಷ್ಟವನ್ನು ಹಲವು ಬಾರಿ ತಪ್ಪಿಸಬಹುದು. ತನ್ಮೂಲಕ ಮನೆಯವರಿಗೆ, ನಂಬಿದವರಿಗೂ ಕೊಡುವ ಶಾಕ್ ತಪ್ಪಿಸಬಹುದು. ಹಾಗೆ ವಿಚಾರಿಸಿದರೆ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಹೆತ್ತವರಿಗೆ ಮಕ್ಕಳು ಅವರವರ ಜನ್ಮದಿನಗಳನ್ನು ಕೊಡುವ ಕೊಡುಗೆಗಳಾಗಬೇಕು ಈ ಆರೋಗ್ಯ ಪರೀಕ್ಷೆಗಳು. ಅದೆಲ್ಲ ಬಿಟ್ಟು ಹೀಗೆ ಕುಳಿತವರು ಹಾಗೆ ಎದ್ದು ಹೋಗಿಬಿಟ್ಟರೆ ಹೇಗೆ? ಹೋದವರೇನು ಹೋಗಿ ಬಿಡುತ್ತಾರೆ ಶಾಂತವಾಗಿ, ಇನ್ನಿಲ್ಲದ ಹಾಗೆ? ಎಂದಾದರೊಂದು ದಿನ ಹೋಗಲೇಬೇಕಲ್ಲ. ಆದರೆ ಹಾಗಾಗುವುದರಿಂದ ಇದ್ದವರಿಗೆ ಬಿಟ್ಟು ಹೋಗುವ ದುಃಖ ಮತ್ತು ಹೊರೆ. ಮುಂದಿನ ಕಡವನ್ನು ಇನ್ನೊಂದು ಬಾರಿ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ.